ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಈ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರು ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ ಅನುಕೂಲ ಉಂಟಾಗುತ್ತೆ ಈ ದಿವಸ ಲಾಭ ಹೆಚ್ಚಾಗಿದೆ ಹೀಗಾಗಿ ಆತಂಕವಿಲ್ಲ ಯೋಚನೆ ಮಾಡಬೇಡಿ ಲಾಭ ಬರ್ತಾ ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆ ರೀತಿಯಲ್ಲಿದೆ ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ ಸ್ವಲ್ಪ ಕಿರಿಕಿರಿ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಹಾಗಾಗಿ ಕಿರಿಕಿರಿ ಈ ದಿವಸ ಸಮಾಧಾನ ಇರೋದಿಲ್ಲ ಕೆಲಸ ಸ್ಥಳದಲ್ಲಿ ನಿಮಗೆ ಅಸಮಾಧಾನ ಸಹೋದರ ಸಪೋರ್ಟ್ ಚೆನ್ನಾಗಿರ್ತದೆ ಈ ದಿವಸ ಮತ್ತು ಸ್ವಲ್ಪ ಧೈರ್ಯವೂ ಇರ್ತದೆ ಏನು ಕೆಲಸದಲ್ಲಿ ಕಿರಿಕಿರಿ ಇರಬಹುದು ಆದರೆ ಛಾತಿ ಇದೆ ಕೆಲಸ ಮಾಡಿ ಮುಗಿಸೇ ಮುಗಿಸ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಧೃತಿ ಅಂತೀವಲ್ಲ ಇದೆ ಖಂಡಿತ ಇನ್ನು ಈ ದಿವಸ ನಿಮಗೆ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಏನು ಅಂಥ ಕಿರಿಕಿರಿ ಏನು ಇಲ್ಲ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿಯ ಸನ್ನಿಧಾನದಲ್ಲಿ ಬಾಳೆಹಣ್ಣು ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಒಳ್ಳೆಯ ಉತ್ತಮವಾದ ಒಡನಾಟ ಚೆನ್ನಾಗಿದೆ ಮಾತು ಮಾತಿನಿಂದ ಕಾರ್ಯ ಸಾಧನೆ ಅದು ಸೂಚಿಸ್ತಾ ಇದೆ ಈ ದಿವಸ ನಿಮಗೆ ಏನಪ್ಪ ಅಂದರೆ ವೃತ್ತಿಯ ಅಧಿಪತಿ ಪಂಚಮದಲ್ಲಿದ್ದರೆ ಬೌದ್ಧಿಕವಾಗಿ ಕೆಲಸ ಶ್ರಮ ಇದ್ದರೂ ಅದನ್ನು ನ್ಯಾಕ್ ಉಪಯೋಗಿಸಿ ಸುಲಭ ಮಾಡಿಕೊಳ್ತಕ್ಕಂಥದ್ದು ಕೆಲಸದಲ್ಲಿ ಅಂಥದ್ದೊಂದು ಬೌದ್ಧಿಕ ಲಾಭ ಅದನ್ನು ಸೂಚಿಸ್ತಾ ಇದ್ದೀವಿ ಚೆನ್ನಾಗಿದೆ ಬುಧ ಲಾಭವನ್ನು ವೀಕ್ಷಣೆ ಬೇರೆ ಮಾಡ್ತಾನೆ ಚೆನ್ನಾಗಿದೆ ಈ ಸಹ ಸ್ವಲ್ಪ ತೊಡಕುಗಳು ಬರುತ್ತೆ ವಿಘ್ನಗಳು ಬರುತ್ತೆ ಅಂದರೆ ಏನೋ ಒಂದು ಕಾರ್ಯ ನಿಮಿತ್ತವಾಗಿ ಶ್ರದ್ಧೆಯಿಂದ ಮಾಡೋಣ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಅದರ ನಿವಾರಣೆಗಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ವೃತ್ತಿಯಲ್ಲೂ ಅಷ್ಟೇ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗಿನ ಫಲ ತುಂಬ ಒಳ್ಳೆಯ ಫಲ ಅಂತಲೂ ಇಲ್ಲ ಕೆಟ್ಟ ಫಲ ಅಂತಲೂ ಇಲ್ಲ ತಕ್ಕ ಮಟ್ಟಿಗೆ ಹೋಗುತ್ತೆ ಈ ದಿವಸ ಒಂದು ನೋವಿಗೆ ಗುರಿ ಒಂದು ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಅದರ ನಿವಾರಣೆಗೆ ಅಮ್ನೋರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರವಾಗಿಲ್ಲ ಸ್ವಲ್ಪ ಸಮಾಧಾನದ ಅನುಕೂಲ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಉಂಟಾಗುತ್ತೆ ಯಾರಿಗೂ ಇನ್ನೇನು ಕೊಡಿಸೋದು ಇತ್ಯಾದಿ ಅಥವಾ ನೀವೇ ಆಪ್ತರಿಗಾಗಿ ಅವರು ಇಷ್ಟಪಟ್ಟದನ್ನು ತೊಗೊಳ್ಬೇಕಾದ್ರೆ ನಾನೇ ದುಡ್ಡು ಹಾಕ್ತೀನಿ ಅಂತಕ್ಕಂಥದ್ದು ಈ ಥರದ ಹಣ ವ್ಯಯ ಅದನ್ನು ಸೂಚಿಸ್ತಾ ಇದೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಜೊತೆಗೆ ಈ ದಿವಸ ಸಮಾಧಾನ ಇರಲ್ಲ ಸಂಗಾತಿಯಲ್ಲಿ ಅವರ ವಿರೋಧಗಳು ಅವರ ಮಾತು ಅಥವಾ ಇನ್ನೇನು ವರ್ತನೆಗಳು ಇವೆಲ್ಲ ನಿಮಗೆ ಮನಸ್ಸಿಗೆ ಬೇಸರ ಉಂಟು ಮಾಡೋ ಸಾಧ್ಯತೆ ಇದೆ ಇದು ಸೌಂದರ್ಯ ಲಹರಿ ಹೇಳಿಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿ ಈ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಇದೆ ಹೆಚ್ಚಿದೆ ಹೆಚ್ಚು ತೊಡಕಿದೆ ಆದರೆ ಲಾಭ ಅಂತೂ ಖಂಡಿತ ಇದೆ ಈ ದಿವಸ ನಿಮ್ಮ ಆಲೋಚನಾ ಶಕ್ತಿಯಿಂದಾಗಿ ಲಾಭ ಗಳಿಕೆ ಹೇಗೆ ಅಂತ ಕಂಡುಕೊಳ್ತೀರ ದಾರಿಯನ್ನು ಚೆನ್ನಾಗಿದೆ ಇನ್ನು ಈ ದಿವಸ ನಿಮಗೆ ಸ್ವಲ್ಪ ದೇಹಕ್ಕೆ ಪೆಟ್ಟುಬೀಳೋ ಸಾಧ್ಯತೆ ಇದೆ ತರಚೋದು ಗಾಯಗಳಾಗೋದು ಇಂಥ ಲಕ್ಷಣ ಸೂಚಿಸ್ತಾ ಇದೆ ಹುಷಾರು ನಾಗ ಕವಚವನ್ನು ಕೇಳಿಸ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ದಾಮೋದರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಭವಂತು ಸಮಸ್ತ ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್